ಒಂದು ನಾನು ಯಾವುದೇ ಸಮುದಾಯದ ವಿರುದ್ಧ ಮಾತಾಡಿಲ್ಲ ತುಳಿತಕ್ಕೊಳಗಾಗಿರುವ ಜನ ಅವಕಾಶ ವಂಚಿತ ಜನ ಅನ್ನೋ ಮಾತು ಹೇಳಿದ್ದೇನೆ ಈ ಕೆಲವರು ಬಲಿತವರೇ ದಲಿತರ ಮೀಸಲಾತಿಯ ಲಾಭವನ್ನ ಪಡೆಯುವಂತದ್ದನ್ನು ನಾವು ನೋಡಿದ್ದೇವೆ ಬಲ್ತು ಬಿಟ್ಟಿದ್ದಾರೆ ನಿಜವಾಗ್ಲೂ ಬಡ ದಲಿತರಿಗೆ ಸಿಗಬೇಕದು ಅಸಹಾಯಕ ದಲಿತರಿಗೆ ಸಿಗಬೇಕು ಹಾಗೇನೇ ಸಣ್ಣ ಸಣ್ಣ ಸಮುದಾಯ ಅಂತ ತಕ್ಷಣ ಹಿಂದುಳಿದ ವರ್ಗ ಅಂತಿದ್ದಂಗೇನೆ ಇವತ್ತು ನಮ್ಮ ದೇಶದ 70-75% ಜಾತಿಗಳು ಹಿಂದುಳಿದ ವರ್ಗವೇ 70-75% ಅದರಲ್ಲಿ ಅವಕಾಶ ವಂಚಿತರು ಯಾರು ಯಾವ ಸಮಾಜಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೂ ಆಗಲಿಕ್ಕಾಗಲಿಲ್ಲ ಯಾವ ಸಮಾಜ ಇದುವರೆಗೂ ವಿಧಾನಸಭೆಯ ಮೆಟ್ಟ ಹತ್ತಿಲ್ಲ ಯಾವ ಸಮಾಜ ಲೋಕಸಭೆಗೆ ಹೋಗಕಾಗಿಲ್ಲ ಇದನ್ನು ಕೂಡ ಒಂದು ಸರ್ವೆ ಮಾಡಬೇಕಲ್ಲ ಜಾತಿ ಮೇಲೆ ಮಾಡೋದು ಅಂತ ಆದ್ರೆ ಬಡತನವೇ ಮಾನದಂಡ ಅಂತ ಆದ್ರೆ ಇದರ ಅವಶ್ಯಕತೆ ಇಲ್ಲ ಜಾತಿ ಮಾನದಂಡ ಅಂತ ಆದ್ರೆ ಇದು ಆಗಬೇಕು ಜಾತಿ ಇದು ಆಗಬೇಕಲ್ಲ ಇದು ಆಗಬೇಕು ಅನ್ನೋ ನನ್ನ ವಿನಂತಿ ಇದೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ನಲ್ಲಿ ಯಾವುದು ಪುಕ್ಷಟೆ ಆಗಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡೋದು ನನಗೆ ಗೊತ್ತು ಕಾಂಗ್ರೆಸ್ ನಲ್ಲಿ ಯಾವುದು ಹಂಗೆ ಸಿಕ್ಕಲ್ಲ ಪುಕ್ಷಟೆ ಸಿಗಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡೋದು ನನಗೆ ಗೊತ್ತು ಅವರು ಹರಾಜಿಗೆ ಇಟ್ಟಿದಾರೋ ಬೆಲೆನೇ ನಿಗದಿ ಮಾಡಿದಾರೋ ಅಥವಾ ಇನ್ಯಾವುದೋ ರೂಪದಲ್ಲಿ ಕೊಡ್ತಾ ಇದಾರೋ ಅನ್ನೋದು ನನಗೆ ಗೊತ್ತಿಲ್ಲ ಬಹಳ ಸಂತೋಷ ನಮ್ಮ ಈ ಹೋರಾಟಕ್ಕೊಂದು ದೊಡ್ಡ ಶಕ್ತಿ ಬಂದಂಗೆ ಆಗುತ್ತೆ ನಾವೇ ಹೋರಾಟ ಮಾಡ್ಕೊಂಡು ಬರ್ತಿದ್ವಿ ಕಳೆದ 25 ವರ್ಷಗಳಿಂದ ಮಾಲೆ ಹಾಕೊಂಡು ಬಂದಿವಿ ಕಳೆದ ಒಂದು 40 ವರ್ಷಗಳಿಂದ ಹೋರಾಟದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಪಾಲ್ಗೊಂಡಿದ್ದೇವೆ ಹಾಗಾಗಿ ಇವರೆಲ್ಲ ಬರೋದರಿಂದಾಗಿ ನಮಗಿನ್ನೂ ಒಂದು ಶಕ್ತಿ ಬರುತ್ತೆ ಮತ್ತೊಂದು ಬಹಳ ಸ್ಪಷ್ಟ ರೀ ಈಗ ಬೇರೆ ಅನ್ಯ ಮತದವರು ಅವರು ಯಾವುದೇ ಸಂಕೋಚ ಇಲ್ಲದೆ ತನ್ನ ಮತದ ಆಚರಣೆಗಳನ್ನು ಸಾರ್ವಜನಿಕವಾಗಿ ಮಾಡ್ತಾರೆ ನಾವು ಯಾಕೆ ಹಿಂಜರಿಬೇಕು ಅದಕ್ಕೆ ನಾನು ನಿನ್ನೆ ಕರೆ ಕೊಟ್ಟೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಹಿಂದು ಅಂತ ಹೇಳಿದಿರಿ ಯಾರು ಅನುಮಾನ ಪಟ್ಟಿಲ್ಲ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಅಂತ ಹೇಳಿದಿರಿ ಹಾಗಿರಬೇಕಾದ್ರೆ ನೀವು ಮಾಲೆ ಹಾಕಿಬಿಟ್ರೆ ವಿರೋಧ ಪ್ರಶ್ನೆನೆ ಬರಲ್ಲ ರಾಜಕೀಯ ಲಾಭ ಬಿಜೆಪಿ ಪಡೆಯಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಯೂ ಬರಲ್ಲ ಕಾಂಗ್ರೆಸ್ ನವರು ಮಾಲೆ ಹಾಕೊಂಡು ಹೋಗೋದು ಬಿಜೆಪಿ ಅವರು ಮಾಲೆ ಹಾಕೊಂಡು ಹೋಗೋದು ಜನತಾ ದಳದವರು ಮಾಲೆ ಹಾಕೊಂಡು ಹೋಗೋದು ಅಂತಂದಾಗ ಯಾರು ರಾಜಕೀಯ ಲಾಭ ಪಡೆಯೋ ಪ್ರಶ್ನೆ ಎಲ್ಲಿ ಬರುತ್ತೆ ಸತ್ಯ ಎತ್ತಿಡಿದಂಗಾಗುತ್ತೆ ಅದಕ್ಕೆ ಸತ್ಯ ಎತ್ತಿಡಿಯೋದಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮುಂದಾಗಬೇಕು ನಾನು ಅವರತ್ತ ವಿನಂತಿ ಮಾಡ್ತೇನೆ ಟೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಎಷ್ಟು ಆಸ್ತಿ ಇತ್ತು ಆಸ್ತಿ ಇವತ್ತು ಏನಾಗಿದೆ ಯಾರ್ಯಾರು ಪರಭಾರ ಮಾಡಿದ್ದಾರೆ ಕಾಂಗ್ರೆಸ್ ಒಬ್ಬ ಪ್ರಭಾವಿ ಮುಖಂಡ್ರೆ 70 ಎಕರೆ ದತ್ತಾತ್ರೇಯ ದೇವರ ಆಸ್ತಿಯನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೆ 70 ಎಕರೆ ಅದಕ್ಕಿದ್ದು 1761 ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಅದು ಯಾರ್ಯಾರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಮತ್ತೆ ರೆಸ್ಟೋರ್ ಮಾಡಬೇಕು ದತ್ತಾತ್ರೇಯ ದೇವರ ಹೆಸರಿಗೆ ಮತ್ತೆ ಚರ ಆಸ್ತಿಗೆ ಸಂಬಂಧಪಟ್ಟಂತೆ ಮೂವಬಲ್ ಅಸೆಟ್ಸ್ ಅಂತ ಏನು ಹೇಳ್ತೇವೆ ಮೂವಬಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಪೂವಯ್ಯನವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯಾಗಿ ವರದಿ ಕೊಟ್ಟಿದೆ ಎಷ್ಟೆಷ್ಟು ಮೂವಬಲ್ ಅಸೆಟ್ಸ್ನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಅದನ್ನು ಕೂಡ ವಾಪಸ್ಸು ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಡಿಪಾಸಿಟ್ ಮಾಡುವಂತ ಕೆಲಸ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಸಿಎಂಎ ಮಾಲೆ ಹಾಕಿಬಿಟ್ರೆ ಅಧಿಕಾರಿಗಳು ಚಿಟಿಕೆ ಹೊಡೆಯೋದ್ರೊಳಗೆ ಈ ಅನ್ಯಾಯನೆಲ್ಲ ಸರಿಪಡಿಸೋ ಕೆಲಸ ಮಾಡಿಬಿಡ್ತಾರೆ ಅದಕ್ಕೆ ಸಿಎಂಎ ಬರಲಿ ಮಾಲೆ ಹಾಕ್ಲಿ ಈಗ ನೀವು ಹಿಂದೂ ಅಲ್ಲ ಅಂತ ನಾವ್ಯಾರು ಹೇಳೋದಿಲ್ಲ ನಿಮ್ಮ ನಿಮ್ಮ ಹಿಂದೂ ಅನ್ನೋದು ಹಿಂದೂ ಸಮಾಜದ ನೇತೃತ್ವ ವಹಿಸಿದಾಗ ಇನ್ನಷ್ಟು ಶಕ್ತಿ ಬರುತ್ತೆ ಇಲ್ಲದೇ ಎಲೆಕ್ಷನ್ ಟೈಮಲ್ಲಿ ಹಿಂದೂ ಆಗೋದು ಎಲೆಕ್ಷನ್ ಆದಮೇಲೆ ಹಿಂದೂಗಳಿಗೆ ಮೋಸ ಮಾಡೋದು ಆಗ್ಬಿಡಬಾರದು ಅನ್ನುವ ವಿನಂತಿ ನಾ ಮಾಡ್ಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರಿಗೆ ಬಹಳ ಚೆನ್ನಾಗಿದೆ ಅವರು ಮೂಢನಂಬಿಕೆಗಳ ವಿರುದ್ಧ ಶಾಸನ ತಂದವರು ಇಲ್ಲಿ ಇದನ್ನು ಮೂಢನಂಬಿಕೆ ಅಂತೀರೋ ಏನ್ ಹೇಳ್ತೀರಿ ಅಂತ ಸಿದ್ದರಾಮಯ್ಯನವರನ್ನ ಕೇಳಿ ನೀವು ಕಾಂಗ್ರೆಸ್ ಪಾಲಿಗೆ ಏನೋ ಅವರು ಒಂದು ಶಬ್ದ ಉಪಯೋಗ ಮಾಡಿದಾರಲ್ಲ ಪನೌತಿ ಕಾಂಗ್ರೆಸ್ ಪಾಲಿಗೆ ಪನೌತಿ ಯಾರು ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದಕ್ಕಿಂತ ಸೋತ್ರದೇ ಜಾಸ್ತಿ ಕಾಂಗ್ರೆಸ್ ಪಾಲಿನ ಪನೌತಿ ಯಾರು ರಾಹುಲ್ ಗಾಂಧಿಯವರು ಬೆಳಕು ಚೆಲ್ಲಬೇಕು
ಮತ್ತು ಇದು ನಂಬಿಕೆಯೋ ಮೂಢನಂಬಿಕೆಯೋ ಅನ್ನೋದನ್ನ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಬೇಕು. ಇದು ನಂಬಿಕೆಯೋ ಮೂಢನಂಬಿಕೆಯೋ ಅನ್ನೋದನ್ನ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ ಪಾಲಿನ ಪಣೌತಿ ಯಾರು ಅನ್ನೋದನ್ನ ಅವರು ಹೇಳಬೇಕು. ನನಗೆ ಅವ್ರದ್ದು ಗೊತ್ತಿಲ್ಲ, ನಾನು ಹೋದಾಗ ಅವ್ರು ಯಾರೂ ಇರಲಿಲ್ಲ. ನಾನು ಮುಂಚೆನೇ ನಿಗದಿಯಾದ ರೀತಿಯಲ್ಲಿ ವೈಯಕ್ತಿಕ ಮಾತುಕತೆಗಳಿದ್ದು ಹೋಗಿ ಬಂದಿದ್ದೀನಿ. ನಾನು ಹೋದಾಗ ಅವ್ರು ಯಾರೂ ಇರಲಿಲ್ಲ. ಇಲ್ಲ, ನಿಮ್ಮ ಬಗ್ಗೆನೇ ವಿಚಾರಿಸಿದ್ದೀನಿ. ಮಾಧ್ಯಮದವ್ರ ಬಗ್ಗೆನೇ ನನ್ನ ಕಳಕಳಿ ಜಾಸ್ತಿ ಇತ್ತು. 2047ಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಅಲ್ಲ, 2025ಕ್ಕೆ ಇನ್ನೆರಡು ವರ್ಷಕ್ಕೆ 100 ವರ್ಷ ಪೂರ್ಣ ಆಗುತ್ತೆ. 47ಕ್ಕೆ ಸ್ವತಂತ್ರ ಬಂದು 100 ವರ್ಷ, 25ಕ್ಕೆ 100 ವರ್ಷ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಚಟುವಟಿಕೆಗಳು, ನಮ್ಮ ಜವಾಬ್ದಾರಿ, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.